ಆತ್ಮೀಯ ಸ್ನೇಹಿತರೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೊಂಡಿದ್ದಾವೆ 2024ನೇ ಶೈಕ್ಷಣಿಕ ಸಾಲಿನಲ್ಲಿ. ಇಲ್ಲಿ 17ನೇ ಪಾಠ ಅಹೋಮ ರಾಜಮನೆತನ, ಮೊಘಲರು ಮತ್ತು ಮರಾಠರು ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ನಾನು ಎಲ್ಲ ವಿಷಯದಲ್ಲಿ ಇದೇ ಥರದ ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಅವುಗಳನ್ನು ಸಹಿತ ನೋಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಮೇನ್ಸಲ್ಲಿರೋದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲ ಪ್ರಶ್ನೆ, ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ಸುಕುಪ. ಪ್ರಶ್ನೆ 2, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ಬಾಬರ್. ಪ್ರಶ್ನೆ 3, ಮೊಘಲರಲ್ಲಿ ಪ್ರಸಿದ್ಧ ದೊರೆ ಡ್ಯಾಶ್ ಅಂತ ಕೇಳಿದ್ದಾರೆ, ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 4, ಆಗ್ರಾದಲ್ಲಿ ತಾಜ್ಮಹಲ್ ಕಟ್ಟಿಸಿದವನು ಡ್ಯಾಶ್ ಅಂತ ಇದೆ, ಉತ್ತರ ಶಾಜಹಾನ. ಪ್ರಶ್ನೆ 5, ದೀನ್ ಇ ಇಲಾಹಿ ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ದೊರೆ ಕೇಳಿದ್ದಾರೆ, ಉತ್ತರ ಅಕ್ಬರ್. 6ನೇ ಪ್ರಶ್ನೆ, ಶಿವಾಜಿಯ ತಾಯಿ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ಜೀಜಾಬಾಯಿ ಅನ್ನೋದು ಉತ್ತರ ಬರ್ತದೆ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಅಹೋಮ ರಾಜಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ, ಅಹೋಮ ರಾಜರು ಒಟ್ಟು 6 ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು. ಉತ್ತರ ಭಾರತದ ಸಣ್ಣ ಪುಟ್ಟ ರಾಜ ಅಂಶಗಳನ್ನೆಲ್ಲ ಒಗ್ಗೂಡಿಸಿ ಮಗಧದಲ್ಲಿ ಮೌರ್ಯರು ಬೃಹತ್ತಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತೆಯೇ ಈಶಾನ್ಯ ಭಾರತದಲ್ಲಿದ್ದ 100 ಬುಡಕಟ್ಟು ಆಡಳಿತಗಳನ್ನೆಲ್ಲ ಒಟ್ಟಾಗಿಸಿ ಒಂದು ಬೃಹತ್ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅಹೋಮ ರಾಜರುಗಳ ಸಾಧನೆಯಾಗಿದೆ. ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ, ದಖನ್ನಲ್ಲಿ ಮರಾಠ ಸಾಮ್ರಾಜ್ಯ, ವಾಯವ್ಯ ಭಾಗದಲ್ಲಿ ರಜಪೂತರ ಸಾಮ್ರಾಜ್ಯ, ಕಾಶ್ಮೀರದಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಇದ್ದಂತೆಯೇ ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದ ಮಹಾನ್ ಸಾಮ್ರಾಜ್ಯವೇ ಅಹೋಮ. ಈ ಸಾಮ್ರಾಜ್ಯ ಯಾವೊಂದು ಮುಸ್ಲಿಂ ದೊರೆಗಳಿಗೂ ತಲೆಬಾಗಲಿಲ್ಲ. ಇಡೀ ದೇಶವನ್ನು ಆಳಿ ಹೋದ ಮೊಘಲರಿಗೆ ಅಹೋಮ ರಾಜರು ದಶಕಗಳಲ್ಲುದ್ದಕ್ಕೂ ಪ್ರಬಲ ಪ್ರತಿರೋಧ ಒಡ್ಡುತ್ತಲೇ ಬಂದರು. ಮೊಘಲರನ್ನ ಅಹೋಮ ಸೇನೆಯು 17 ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ನಿರಂತರವಾಗಿ ಸೋಲಿಸಿತು. 1228ರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವನ್ನು 598 ವರ್ಷಗಳ ದೀರ್ಘ ಆಡಳಿತವನ್ನು ನಡೆಸಿ 1826ರಲ್ಲಿ ಕೊನೆಗೊಂಡಿತು. ಪ್ರಶ್ನೆ 8, ಬಾಬರನ ಸೈನಿಕ ಸಾಧನೆಗಳನ್ನು ವಿವರಿಸಿರಿ. ಉತ್ತರ, ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆಯ ಸಾವಿನ ನಂತರ ಅಫ್ಘಾನಿಸ್ತಾನರ ಘಗಾನಾ ಪ್ರಾಂತ್ಯದ ಸುಲ್ತಾನನಾದನು. ಅನಂತರ ಪರಿಸ್ಥಿತಿಯ ಪರಿಣಾಮದಿಂದಾಗಿ ಅಲೆಮಾರಿ ಜೀವನ ನಡೆಸಬೇಕಾಯಿತು. ಅಂಥ ಸಮಯದಲ್ಲಿ ದೊರೆತ ಸಂದರ್ಭವನ್ನು ಉಪಯೋಗಿಸಿಕೊಂಡು ಭಾರತದ ಮೇಲೆ ದಾಳಿ ಮಾಡಿದನು. ಕ್ರಿಸ್ತಶಕ 1526ರಲ್ಲಿ ನಡೆದ ಪ್ರಥಮ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿ ವಶಪಡಿಸಿಕೊಂಡನು. ಆನಂತರ ಕ್ರಿಸ್ತಶಕ 1527ರಲ್ಲಿ ನಡೆದ ಕದನದಲ್ಲಿ ಮೇವಾಡದ ದೊರೆ ರಾಣಾ ಸಂಗ್ರಾಮ್ ಸಿಂಗ್ನನ್ನು ಸೋಲಿಸಿದನು. ಅನಂತರ ಚಾಂದೇರಿ ಪ್ರಾಂತ್ಯದ ಅರಸು ಮೇದಿನರಾಯ ಮತ್ತು ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದನು. ಮೊಹಮ್ಮದ್ ಲೋಧಿಯ ಮೇಲೆ ನಡೆಸಿದ ಕದನವನ್ನು ಘೋಗ್ರಾ ಕದನ ಅಂತಲೇ ಕರೆದಿದ್ದಾರೆ. ಬಾಬರನು ಕೇವಲ 4 ವರ್ಷಗಳಲ್ಲಿ ತನ್ನ ಸೈನಿಕ ಬಲದಿಂದ ವಿಸ್ತಾರವಾದ ಸಾಮ್ರಾಜ್ಯ ಸ್ಥಾಪಿಸಿದನು. ಪ್ರಶ್ನೆ 9, ಶೇರ್ಷಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರ, ಶೇರ್ಷಾನ ಆಡಳಿತ ವ್ಯವಸ್ಥೆ ಇವನ ಆದ್ಯತೆ ಆಡಳಿತ ವ್ಯವಸ್ಥೆಯನ್ನು ಬಿಗಿಗೊಳಿಸುವುದೇ ಆಗಿತ್ತು. ಶೇರ್ಷಾನ ಒಟ್ಟು ಆಡಳಿತದ ಮುಖ್ಯಸ್ಥನಾಗಿದ್ದ ಹಾಗೂ ಮಂತ್ರಿಮಂಡಲದ ಸಹಾಯದಿಂದ ದಕ್ಷ ಆಡಳಿತವನ್ನು ನಡೆಸುತ್ತಿದ್ದನು. ರಾಜನು ಪೌರ ಹಾಗೂ ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡಿದ್ದನು. ಈತನು ಇಡೀ ಸಾಮ್ರಾಜ್ಯವನ್ನು ಸರ್ಕಾರ, ಪ್ರಾಂತ್ಯ, ಪರಗಣಗಳನ್ನಾಗಿ ವಿಂಗಡಿಸಿದ್ದನು. ಇವನ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಪಿರಂಗಿದಳ ಹಾಗೂ ಗಜದಳಗಳಿದ್ದವು. ಇವುಗಳಲ್ಲಿ ಅಶ್ವದಳ ಹೆಚ್ಚು ಪ್ರಬಲವಾಗಿತ್ತು. ಸೈನ್ಯದಲ್ಲಿ ಶಿಸ್ತು ಮೂಡಿಸುವ ಸಲುವಾಗಿ ಸೈನಿಕರ ಹಾಜರಾತಿ ಪುಸ್ತಕ, ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಗೆ ತಂದ. ಸೈನ್ಯವನ್ನು ಅನೇಕ ಫೌಜುಗಳನ್ನಾಗಿ ವಿಂಗಡಿಸಿ ಅವುಗಳ ಮೇಲ್ವಿಚಾರಣೆಗೆ ಫೌಜುದಾರ ಪದ್ಧತಿಯನ್ನು ನೇಮಿಸಿಕೊಂಡ. ಸೈನ್ಯ ಸಂಘಟನೆ, ಯುದ್ಧ ಸಾಮಗ್ರಿಗಳು ಮತ್ತು ಸೈನಿಕರ ಶಿಸ್ತಿನ ವಿಷಯದಲ್ಲಿ ಶೇರ್ಷಾ
ಸ್ವತಃ ಆಸಕ್ತಿ ವಹಿಸಿದ್ದನು. ತನ್ನ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾಗಿದ್ದ ಭೂಮಿಯನ್ನ ಅಳತೆ ಮಾಡಿಸಿ ಕಂದಾಯ ನಿಗದಿ ಮಾಡುತ್ತಿದ್ದನು. ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಉತ್ತಮ, ಮಧ್ಯಮ ಮತ್ತೆ ಕನಿಷ್ಠ ಎಂದು ಮೂರು ಭಾಗಗಳನ್ನಾಗಿ ವಿಂಗಡಿಸಿದ್ದನು. ರೈತರು ತಮ್ಮ ಬೆಳೆಯ ಉತ್ಪಾದನೆಯ 1/3 ಭಾಗವನ್ನ ಭೂಕಂದಾಯವೆಂದು ಸರ್ಕಾರಕ್ಕೆ ನೀಡುತ್ತಿದ್ದರು. ಮುಂದಿನ ಪ್ರಶ್ನೆ, ಅಕ್ಬರ್ ಗೆದ್ದ ಪ್ರದೇಶಗಳಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಅಕ್ಬರ್ ಮಾಳ್ವಾ, ಜೈಪುರ, ಗೊಂಡಾವನ, ಚಿತ್ತೋಡು, ರಣತಂಬೂರ, ಕಾಲಿಂಜರ್, ಗುಜರಾತ್ ಮುಂತಾದ ಪ್ರಾಂತ್ಯಗಳನ್ನ ಗೆದ್ದುಕೊಂಡಿದ್ದ. ಪ್ರಶ್ನೆ 11, ಶೇರ್ಷಾನ ಅವಧಿಯನ್ನ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವೆಂದು ಕರೀತಾರೆ ಏಕೆ? ಉತ್ತರ, ಶಾಜಾನನ ಕಾಲವನ್ನ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಈತನೊಬ್ಬ ಕಲಾ ಆರಾಧಕನಾಗಿದ್ದನು. ಈತನ ಕಾಲದಲ್ಲಿ ಹಲವು ಕಟ್ಟಡಗಳು ಕಟ್ಟಲ್ಪಟ್ಟವು. ಈ ಕಟ್ಟಡಗಳು ಇಂದಿಗೂ ಪ್ರವಾಸಿ ತಾಣಗಳಾಗಿವೆ. ಈತನು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನ ನಿರ್ಮಿಸಿ ಅದರಲ್ಲಿ ದಿವಾನ್ ಇ ಖಾಸ್, ರಂಗ್ ಮಹಲ್ ಮುಂತಾದವುಗಳನ್ನ ಕಟ್ಟಲಾಯಿತು. ಜಾಮಿಯಾ ಮಸೀದಿಯು ಶಾಜಹಾನನ ಕಾಲದಲ್ಲಿಯೇ ಕಟ್ಟಲಾಯಿತು. ಇದಲ್ಲದೆ ಆಗ್ರಾದಲ್ಲಿ ತನ್ನ ಪ್ರೀತಿಯ ಮಡದಿ ಮಮತಾಜ್ ಬೇಗಮಳ ಜ್ಞಾಪಕಾರ್ಥವಾಗಿ ಕಟ್ಟಿರುವ ಶ್ವೇತ ಅಮೃತ ಶಿಲೆಯ ತಾಜ್ಮಹಲ್ ಮಧ್ಯಕಾಲೀನ ಯುಗದ ಅದ್ಭುತಗಳಲ್ಲಿ ಒಂದಾಗಿತ್ತು. ಈಗಲೂ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಕಲಾಪ್ರಿಯರು ತಾಜ್ಮಹಲ್ ಅನ್ನು ನೋಡಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ. ಪ್ರಶ್ನೆ 12, ಶಿವಾಜಿಯ ಆಡಳಿತ ವ್ಯವಸ್ಥೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಶಿವಾಜಿ ತನ್ನ ವಿಶಾಲ ರಾಜ್ಯದಲ್ಲಿ ಉತ್ತಮ ಆಡಳಿತ ಸಂಘಟಿಸಿದ್ದನು. ತನ್ನ ರಾಜ್ಯವನ್ನ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದನು. ಅವುಗಳನ್ನ ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು. ಮರಾಠಿ ಆಡಳಿತ ಭಾಷೆಯಾಗಿತ್ತು. ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳು ಇದ್ದರು. ಜೊತೆಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳಿದ್ದರು. ಪ್ರಾಂತ್ಯ, ಜಿಲ್ಲೆ, ಗ್ರಾಮ ಆಡಳಿತದ ಘಟಕಗಳಾಗಿದ್ದವು. 13, ಪ್ರಶ್ನೆ, 1ನೇ ಬಾಜಿರಾಯ್ನ ಸಾಧನೆಗಳನ್ನ ವಿವರಿಸಿರಿ. ಉತ್ತರ, ಮರಾಠ ಸಾಮ್ರಾಜ್ಯದ ಪೇಶ್ವೆಗಳಲ್ಲಿ ಸುಪ್ರಸಿದ್ಧವೆನಿಸಿದ್ದವನೇ 1ನೇ ಬಾಜಿರಾಯ. ತನ್ನ 19ನೆಯ ವಯಸ್ಸಿನಲ್ಲಿ ಪೇಶ್ವೆಯಾಗಿ ಅಧಿಕಾರ ವಹಿಸಿಕೊಂಡ ಈತ ಅಪ್ರತಿಮ ವೀರನಾಗಿದ್ದನು. ಪ್ರಾರಂಭದಲ್ಲಿ ಗುಜರಾತ್ ಮತ್ತು ಮಾಳ್ವಾ ಪ್ರಾಂತ್ಯಗಳ ಮೇಲೆ ದಾಳಿಗಳನ್ನು ಮಾಡಿ ಅವುಗಳನ್ನು ಪ್ರಭುತ್ವಕ್ಕೆ ವಶಪಡಿಸಿಕೊಂಡ. ಕರ್ನಾಟಕದ ಚಿತ್ರದುರ್ಗ, ಶ್ರೀರಂಗಪಟ್ಟಣಗಳ ಮೇಲೆ ದಾಳಿ ಮಾಡಿದ. ಈತನು ಮೊಘಲ್ ಸಾಮ್ರಾಜ್ಯದ ಸಾಮಂತನಾದ ನಿಜಾಮ್ ಉಲ್ ಮುಲ್ಕ್ನೊಂದಿಗೆ ಯುದ್ಧ ಮಾಡಿ ಆತನನ್ನು ಪರಾಭವಗೊಳಿಸಿ ಆತನಿಂದ 50 ಲಕ್ಷ ಪರಿಹಾರ ಪಡೆದ. ಪೋರ್ಚುಗೀಸರಿಂದ ಸಾಲ್ಸೇಟ್, ಬಸೀನ್ ಮುಂತಾದವುಗಳನ್ನು ವಶಪಡಿಸಿಕೊಂಡ. ಮರಾಠ ಮುಖಂಡರು ಮನೆ ಕೇಂದ್ರ ಸ್ಥಾನದಿಂದ ಸ್ವತಂತ್ರಗೊಳ್ಳಲು ಪ್ರಯತ್ನಿಸಿದ್ದಾಗ ಅವರನ್ನು ನಿಷ್ಕ್ರಿಯಗೊಳಿಸಿ ಮರಾಠ ಸಾಮ್ರಾಜ್ಯದ ಕೀರ್ತಿಯನ್ನ ಎತ್ತಿಹಿಡಿದ ಈ ಬಲಿಷ್ಠ ಪೇಶ್ವೆಯನ್ನ 2ನೇ ಶಿವಾಜಿ ಅಂತಾನೆ ಕರೆದಿದ್ದಾರೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿ ಎಸ್ 17ನೇ ಪಾಠ, ಅಹೋಮ ರಾಜಮನೆತನ, ಮೊಘಲರು ಮತ್ತು ಮರಾಠರು ಅಭ್ಯಾಸ ಪ್ರಶ್ನೋತ್ತರದಲ್ಲಿ. ನಾನು ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.